ಅದಾದ್ಮೇಲೆ ಅಲ್ವಾ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಬಿಟ್ಟು ಬರ್ತಾರೆ ಅಂತ ಹೇಳಿದಾರೆ ಸರ್ ಜಮೀರ್. ಈಗ ಯಾರು ಇವರು ಎಲ್ಲ ಅನೇಕ ನಾಯಕರುಗಳು ಇಬ್ರಾಹಿಂ ಅವ್ರು ಹೇಳಿದಾರೆ. ಈಗ ಇಬ್ರಾಹಿಂ ಸಾಹೇಬ್ರು ನಾನು ಹೇಳ್ತಾ ಇಲ್ವಾ, ಇಬ್ರಾಹಿಂ ಸಾಹೇಬ್ರು ಬೇಜಾರ ಹೇಳ್ತಾವ್ರೆ. ಇಬ್ರಾಹಿಂ ಸಾಹೇಬ್ರು ಯಾವ ಕಾರಣಕ್ಕೆ ಸಿದ್ದರಾಮಯ್ಯಗೆ ಹಾಗೂ ಕಾಂಗ್ರೆಸ್ ಪಕ್ಷ ಬಿಡೋದು ಪ್ರಶ್ನೆನೆ ಬರಲ್ಲ. ನಾಳೆ ಅವ್ರ ಜೊತೆ ಮಾತಾಡ್ತೀನಿ ನಾನು. ಮಾರ್ಚ್ 10ರ ಬಳಿಕ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ರು. ಯಾರು ಹೇಳಿದ್ದಾರೆ? ನಾನೇ ಹೋಗಿ ಮಾತಾಡಿದ್ದೆ ಅವ್ರ ಜೊತೆ, ನಾನೇ ಹೋಗಿ ಮಾತಾಡಿದ್ದೆ ನಾನು. ನಾನು ಅವ್ರ ಇಬ್ರಾಹಿಂ ಸಾಹೇಬ್ರು ಮೊನ್ನೆನು ಫೋನ್ ಮಾಡಿದ್ದೆ, ಅವರು ಅವ್ರು ಇರ್ಲಿಲ್ಲ, ಎಲ್ಲೋ ಹುಬ್ಳಿಗೆಲ್ಲೋ ಹೋಗಿದ್ರಂತೆ. ಈಗ ನಾಳೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ನಾನು. ಅವ್ರು ಹೋಗಿ ಬಿಟ್ಟೋಗಲ್ಲ, ಸಿದ್ದರಾಮಯ್ಯವ್ರು ಅಂದವ್ರೆ, ನನ್ನ ಆತ್ಮೀಯ ಸ್ನೇಹಿತ, ಅವ್ರ ಕೋಪದಲ್ಲಿ ಹೇಳ್ತಾವನೆ, ಸಿಟ್ಟಲ್ಲಿ ಹೇಳ್ತಾವನೆ, ಅವ್ನ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಅವ್ರ ಪಕ್ಷ ಬಿಟ್ಟು ಹೋಗಲ್ಲ. ಅವ್ರು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಬರ್ತಾರೆ, ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ನೋಡಿ ಅಂತ ಹೇಳಿದಾರೆ ಸರ್. ನೋಡೋ, ಜನ ತೀರ್ಮಾನ ಮಾಡೋದು. ಇಬ್ರಾಹಿಂ ಸಾಹೇಬ್ ನಾ ತೀರ್ಮಾನ ಮಾಡೋಕ್ಕಾಗ್ತದ? ಈಗ ಅದಕ್ಕೆ ಯಾರು ತೀರ್ಮಾನ ಮಾಡಬೇಕು? ನಾನು ಇಬ್ರಾಹಿಂ ಸಾಹೇಬ್ ತೀರ್ಮಾನ ಮಾಡಿದ್ರಾಗಲ್ಲ, ಜನ, ರಾಜ್ಯ ಜನ ಏನು ತೀರ್ಮಾನ ಮಾಡೋದು? ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ 3ನೇ ಶಕ್ತಿಯನ್ನು ಹೊರಹಾಕ್ತದೆ.